ಕೆಲವು ದಿನಗಳ ಹಿಂದಷ್ಟೇ ದೇವೇಗೌಡರ ಕುಟುಂಬದ ಹೆಚ್ಡಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ರೇವತಿಯವರಿಗೆ ಮುದ್ದಾದ ಗಂಡು ಮಗು ಜನನವಾಗಿದೆ ಗೌಡರ ಕುಟುಂಬದ ಸ್ನೇಹಿತರು ಸಂಬಂಧಿಕರು ಹಾಗೂ ಅಭಿಮಾನಿಗಳು ಭಾರಿ ಸಂತಸ ಪಟ್ಟಿದ್ದಾರೆ ರಾಧಿಕಾ ಕುಮಾರಸ್ವಾಮಿಯವರು ಕೂಡ ಮಗುವಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿ ಮಗು ತುಂಬಾ ಮುದ್ದಾಗಿದೆ ಎಂದು ಹೇಳಿ ಒಳ್ಳೆಯದಾಗಲಿ ಎಂದು ಆಶೀರ್ವಾದ ಕೂಡ ಮಾಡಿದ್ದರು ಈಗ ಇದ್ದಕ್ಕಿದ್ದಂತೆ ರಾಧಿಕಾ ಕುಮಾರಸ್ವಾಮಿ ಅವರು ಮತ್ತೊಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ಇದರಿಂದ ಎಲ್ಲರಿಗೂ ಸಂತೋಷವಾಗಿದೆ ಹಾಗಾದ್ರೆ ಆ ಸಿಹಿ ಸುದ್ದಿ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ರಾಧಿಕಾ ಕುಮಾರಸ್ವಾಮಿ ನಟನೆ ನಿಮಗೂ ಕೂಡ ಇಷ್ಟ ಅನ್ನೋದಾದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ನಿಖಿಲ್ ಹಾಗೂ ರೇವತಿಗೆ ಗಂಡು ಮಗು ಹುಟ್ಟುತ್ತದೆ ಎಂದು ವಿನಯ್ ಗುರುಜಿ ಅವರು ಹೇಳಿದ್ದಂತೆ ಅದೇ ರೀತಿ ನಡೆದಿದೆ ಮಗು ತುಂಬಾ ಮುದ್ದಾಗಿದೆ ಎಂದು ಸ್ನೇಹಿತರು ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮ ಪಟ್ಟಿದ್ದರು ಈ ವೇಳೆ ರಾಧಿಕಾ ಕುಮಾರಸ್ವಾಮಿಯವರು ಕೂಡ ನಿಖಿಲ್ ಹಾಗೂ ರೇವತಿಗೆ ಶುಭಾಶಯ ತಿಳಿಸಿ ಮಗುವಿಗೆ ಆಶೀರ್ವಾದ ಮಾಡಿದ್ದರು ಕುಮಾರಸ್ವಾಮಿಯವರ ಕುಟುಂಬದಲ್ಲಿ ಸಂತೋಷ ಸಂಭ್ರಮದ ಕ್ಷಣ ಮನೆ ಮಾಡಿತ್ತು ಈಗ ರಾಧಿಕಾ ಕುಮಾರಸ್ವಾಮಿಯವರು ಮತ್ತೊಂದು ಸಿಹಿ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಹೌದು ಅದೇನು ಅಂದ್ರೆ ರಾಧಿಕಾ ಕುಮಾರಸ್ವಾಮಿಯವರು ಈಗ ಚಿತ್ರರಂಗಕ್ಕೆ ಮತ್ತೆ ಮರಳುತ್ತಿದ್ದಾರೆ ಒಬ್ಬ ಮಹಿಳೆಯಾಗಿ ನಾಲ್ಕು ಜನರಿಗೆ ಕೆಲಸ ನೀಡುವ ಪ್ರೊಡಕ್ಷನ್ ಕೆಲಸಕ್ಕೆ ರಾಧಿಕಾ ಕುಮಾರಸ್ವಾಮಿ ಕೈ ಹಾಕಿ ಮಹಿಳೆಯರ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ತೋರಿಸುತ್ತಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ತಮ್ಮ ಅಭಿನಯದ ಮೂಲಕ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿರುವುದಷ್ಟೇ ಅಲ್ಲದೆ ಕೊರೋನಾ ಸಮಯದಲ್ಲಿ ಜನ ಕೆಲಸ ಇಲ್ಲ ಎನ್ನುತ್ತಿರುವಾಗ ತಮ್ಮ ಸಿನಿಮಾದ ಮೂಲಕ ನಾಲ್ಕು ಜನರಿಗೆ ಕೆಲಸ ಕೊಡುವುದು ಒಂದು ಒಳ್ಳೆಯ ಕೆಲಸವಲ್ಲದೆ ಮತ್ತಿನ್ನೇನು ರಾಧಿಕಾ ಕುಮಾರಸ್ವಾಮಿಯವರ ಈ ಕೆಲಸಕ್ಕೆ ಕುಟುಂಬದವರೆಲ್ಲರೂ ಸಂಭ್ರಮ ಪಟ್ಟಿದ್ದು ನಿನ್ನ ಹೊಸ ಸಿನಿಮಾದ ಮೂಲಕ ನಾಲ್ಕು ಜನರಿಗೆ ಕೆಲಸ ಕೊಡುತ್ತಿರುವುದಕ್ಕೆ ನಿಜಕ್ಕೂ ಹೆಮ್ಮೆ ಎನಿಸುತ್ತದೆ ಒಳ್ಳೆಯದಾಗಲಿ ಎಂದು ಕುಟುಂಬದವರೆಲ್ಲರೂ ರಾಧಿಕಾ ಕುಮಾರಸ್ವಾಮಿಯವರಿಗೆ ಶುಭ ಕೋರಿದ್ದಾರೆ ನಿಮಗೂ ಕೂಡ ರಾಧಿಕಾ ಕುಮಾರಸ್ವಾಮಿಯವರು ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ